ಗಾಂಧಿ ಹೇಗಲೇರುತ್ತ ಎಐಸಿಸಿ ಅಧ್ಯಕ್ಷ ಪಟ ರಾಹುಲ್ಗೆ ಪಟ ಕಡ್ತಾರ ಸೋನಿಯಾ ಗಾಂಧಿ ಸಿಡಬ್ಲ್ಯೂಸಿ ಮೀಟಿಂಗ್ ನಲ್ಲಿ ರಾಹುಲ್ಗೆ ಹೊಣೆ ನೀಡೋದಕ್ಕೆ ಒತ್ತಾಯ ಕೇಳಿ ಬರ್ತಾ ಇದೆ ಪಂಚ ರಾಜ್ಯ ಫಲಿತಾಂಶದ ಬಳಿಕ ನಡೆದಂತಹ ಆತ್ಮಾವಲೋಕನದಲ್ಲಿ ಇದ್ರ ಬಗ್ಗೆ ಚರ್ಚೆಯಾಗಿದೆ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಈ ಒಂದು ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ ಎಐಸಿಸಿ ನಾಯಕತ್ವದ ಬಗ್ಗೆಯೂ ಸಹ ಸಭೆಯಲ್ಲಿ ಸಮಾಲೋಚನೆ ನಡೆಸಲಾಗಿದೆ ಚುನಾವಣೆಗೆ ಯಾರ ನಾಯಕತ್ವ ಎಂಬ ವಿಚಾರದ ಮೇಲೆ ಚರ್ಚೆ ನಡೆದಿದೆ ಗುಜರಾತ್ ಎಲೆಕ್ಷನ್ಗೂ ಮುನ್ನವೇ ಪೂರ್ಣಾವಧಿ ಅಧ್ಯಕ್ಷರನ್ನ ನೇಮಕ ಮಾಡಲೇಬೇಕಾದಂತ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ರಾಹುಲ್ ಗಾಂಧಿಯನ್ನ ಅಧ್ಯಕ್ಷರನ್ನಾಗಿ ಮಾಡೋದಿಕ್ಕೆ ಒತ್ತಾಯಗಳು ಜಾಸ್ತಿ ಆಗ್ತಾ ಇದೆ ಅಶೋಕ್ ಗೆಹ್ಲೋಟ್ ಸೇರಿದಂತೆ ಹಲವು ನಾಯಕರು ಈ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಆದ್ರೆ ಒಂದಷ್ಟು ಜನ ನಾಯಕರು ರಾಹುಲ್ ಗಾಂಧಿ ಅವರಿಗೆ ಅಧ್ಯಕ್ಷ ಪಟ್ಟ ಕಟ್ಟಿ ಅಂತ ಹೇಳ್ತಾ ಇದ್ರೆ ಮತ್ತೊಂದಿಷ್ಟು ನಾಯಕರು ರಾಹುಲ್ ಗಾಂಧಿ ಅವರಿಗೆ ಅಥವಾ ಕುಟುಂಬ ರಾಜಕಾರಣಕ್ಕೆ ಫುಲ್ ಸ್ಟಾಪ್ ಅನ್ನು ಹಾಕಿ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶದಲ್ಲಿ ಹೀನಾಯವಾಗಿ ಪ್ರದರ್ಶನ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಈಗ ಆತ್ಮಾವಲೋಕನದಲ್ಲಿ ಮುಂದಾಗಿದೆ ಹೀಗಾಗಿ ಸಿ ಡಬ್ಲ್ಯೂ ಸಿ ಅಂದ್ರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಅನ್ನು ನಿನ್ನೆ ನಡೆಸ್ತು ಈ ಒಂದು ಮೀಟಿಂಗ್ ನಲ್ಲಿ ಒಂದು ಅಭಿಪ್ರಾಯ ಕೇಳಿ ಬಂದಿದೆ ಅದೇನಂದ್ರೆ ಈಗ ಸೋನಿಯಾ ಗಾಂಧಿ ಅವರು ಎ ಸಿ ಸಿ ಅಧ್ಯಕ್ಷೆ ಆದ್ರೆ ಅವರ ಅನಾರೋಗ್ಯದ ಕಾರಣಕ್ಕೋಸ್ಕರ ಅವರು ಸಕ್ರಿಯರಾಗಿ ಪಕ್ಷದ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೊರಗಡೆ ಪ್ರಚಾರ ಕಾರ್ಯಗಳಲ್ಲಿ ಅವರು ತೊಡಗಿಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಅಟ್ಲೀಸ್ಟ್ ಬೇರೆಯವರಿಗಾದ್ರೂ ಎ ಸಿ ಅಧ್ಯಕ್ಷ ಪಟ್ಟವನ್ನ ಕಟ್ಟಿದ್ರೆ ಅವರು ಮುಂಚೂಣಿಯಲ್ಲಿ ನಿಂತು ಕಾರ್ಯಕರ್ತರನ್ನ ಹುರಿದುಂಬಿಸ್ತಾರೆ ಪಕ್ಷವನ್ನು ಸಂಘಟಿಸ್ತಾರೆ ಅನ್ನೋದು ಸೊ ಹಾಗಾಗಿ ಯಾರಿಗೆ ಕಟ್ಟಬಹುದು ಯಾರಿಗೆ ಆ ಒಂದು ಒಂದು ಜವಾಬ್ದಾರಿಯನ್ನ ನೀಡಬಹುದು ಅನ್ನೋದನ್ನ ನೋಡ್ತಾ ಹೋದ್ರೆ ಮತ್ತೆ ಕೇಳಿ ಬಂದಿರತಕ್ಕಂತ ಹೆಸರು ರಾಹುಲ್ ಗಾಂಧಿ ಅವರು ಕಳೆದ ಬಾರಿಯ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಿರ್ತಕ್ಕಂಥ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರು ನೈತಿಕ ಹೊಣೆ ಹೊತ್ತು ಅಧ್ಯಕ್ಷಗಾದಿಯನ್ನು ಬಿಟ್ಕೊಟ್ಟಿದ್ರು ಈಗ ಮತ್ತೆ ಅವರಿಗೆ ಅಧ್ಯಕ್ಷಗಾದಿ ಒಲಿದು ಬರುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಪಂಚರಾಜ್ಯ